ತನ್ನ ಪುತ್ರಿ ಹಠದೆದುರು ಒಬ್ಬ ತಂದೆ ಸೋತು ಹೋಗಿಬಿಟ್ಟ. ಆದರೆ ಒಬ್ಬ ಪ್ರಜಾಪತಿ ತನ್ನ ಗೌರವ ಸೋತು ಹೋಗಲು ಬಿಡುವುದಿಲ್ಲ. ನಾನು ಶಿವನನ್ನು ಒಪ್ಪಿಕೊಳ್ಳುವುದಿಲ್ಲ. ಆದರೆ ನಾನು ಈ ಮದುವೆಯನ್ನು ಮಾಡಿಬಿಟ್ಟಿದ್ದೇನೆ. ಒಬ್ಬ ತಂದೆಯಿಂದ ಒಬ್ಬ ಪುತ್ರಿಗೆ ಇದಕ್ಕಿಂತ ಉಡುಗೊರೆ ಇನ್ನೇನು ಬೇಕು? ಅವನು ತನ್ನ ಅಹಂಕಾರವನ್ನು ತ್ಯಜಿಸಿ ಅವಳು ಬಯಸಿದ ಪತಿಯನ್ನು ಅವಳಿಗೆ ನೀಡಿದ್ದೇನೆ. ಆದರೆ ಒಬ್ಬ ತಂದೆ ಎದುರು ಒಬ್ಬ ಪ್ರಜಾಪತಿ ಇಷ್ಟೊಂದು ದುರ್ಬಲನಾಗಲು ಸಾಧ್ಯವಿಲ್ಲ. ತನ್ನ ಅತಿದೊಡ್ಡ ಶತ್ರುವಿಗೆ ಹೂಹಾರವನ್ನು ಹಾಕುವಷ್ಟು ಯಾವ ರಾಜ ತನ್ನ ಸಂತಾನಗಳ ಇಚ್ಛೆಯನ್ನು ಈಡೇರಿಸಲು ಸಿದ್ಧಾಂತಗಳನ್ನು ತ್ಯಾಗ ಮಾಡುತ್ತಾನೋ ಅವನು ರಾಜ ಎಂದು ಕರೆಸಿಕೊಳ್ಳುವ ಅರ್ಹತೆಯನ್ನು ಕಳೆದುಕೊಳ್ಳುತ್ತಾನೆ. ನನ್ನ ಪುತ್ರಿಯ ಪತಿಯಾಗಿ ಬಿಟ್ಟರೆ ಏನಾಯಿತು? ಶಿವನ ಜೊತೆ ಶತ್ರುತ್ವವಿತ್ತು, ಮುಂದೆಯೂ ಇರುತ್ತದೆ. ತನ್ನ ಪುತ್ರಿಯ ಮದುವೆಯಲ್ಲಿ ಇಂತಹ ಕಟುವಾದ ಮಾತುಗಳು? ಇಲ್ಲ ನಾರಾಯಣ, ಒಬ್ಬ ಪುತ್ರಿಯ ವಿವಾಹದಲ್ಲಿ ಒಬ್ಬ ತಂದೆ ತನ್ನ ಪುತ್ರಿಗೆ ಸುಖವಾದ ದಾಂಪತ್ಯ ಜೀವನದ ಆಶೀರ್ವಾದ ನೀಡುತ್ತಾನೆ, ನೀಡಿದ್ದೇನೆ. ಆದರೆ ನಾನು ಪ್ರಜಾಪತಿ ದಕ್ಷನಾಗಿ ನಿಮಗೆ ಸಂಪೂರ್ಣ ವಿಶ್ವಾಸದಿಂದ ಹೇಳಬಲ್ಲೆ, ಶಿವನ ಜೊತೆ ನನ್ನ ಶತ್ರುತ್ವ ಎಂದಿಗೂ ಕೊನೆಯಾಗುವುದಿಲ್ಲ. ಇಂದು ಒಬ್ಬ ತಂದೆ ತನ್ನ ಮಗಳಿಗೆ ವಿದಾಯ ಹೇಳುತ್ತಾನೆ, ಆದರೆ ಈ ಶತ್ರುತ್ವದ ವಿದಾಯ ಎಂದಿಗೂ ಆಗುವುದಿಲ್ಲ. ನನ್ನ ಪುತ್ರಿ ತನಗಾಗಿ ಕಲ್ಲು ಮುಳ್ಳಿನ ಹಾದಿಯನ್ನು ಆರಿಸಿಕೊಂಡಿದ್ದಾಳೆ. ಈ ಹೂವುಗಳು ಅವಳಿಗೆ ಕಲ್ಲು ಮುಳ್ಳು ಚುಚ್ಚಿದ ನೋವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಲಿ.